ನೋಡಿ, ಬೆಂಗಳೂರಿನ ಹಸಿರು ಬೆಂಗಳೂರಾಗಿ ಮುಂದುವರಿಸಬೇಕು. 2 ಲಕ್ಷ ಗಿಡಗಳನ್ನ ನೆಡಿಸಬೇಕು. ಮೊಬೈಲ್ ತೊಗೊಂಡು ಇವ್ರೆ, ನಾವು ಎಲ್ಲ ಶಾಲಾ ಸಂಸ್ಥೆಗಳ ಜೊತೆ ಅಗ್ರಿಮೆಂಟ್ ಮಾಡ್ತಾ ಇದ್ದೀವಿ. ಅವರು ಕೂಡ ಮಕ್ಕಳು ಕೂಡ ಒಂದೊಂದು ಗಿಡನ ಅವರು ಜವಾಬ್ದಾರಿ ತೆಗೆದುಕೊಳ್ಬೇಕು. ಶಾಲೆಗಳ ಜೊತೆ ಕಾಲೇಜ್ ಜೊತೆ ಅಗ್ರಿಮೆಂಟ್ ಮಾಡ್ತೀವಿ. ಯಾವ ಏರಿಯಾ ಇದೆ ಆ ಏರಿಯಾಲೇ ಅವರು ತೆಗೆದುಕೊಂಡು ಆ ಗಿಡಗಳನ್ನ ಕಾಪಾಡಬೇಕು. ಅವ್ರ ಹೆಸರು ಇಟ್ಕೋಬೇಕು. ಹೋಯ್ತಾ ಬತ್ತಾ ಆ ಗಿಡನ ನೋಡ್ಕೋಬೇಕು. ಇದೆಲ್ಲ ಕಾರ್ಯಕ್ರಮನ ನಾವು ರೂಪಿಸಿದ್ದೀವಿ. ಹೋದ ವರ್ಷ ಮಾಡಿದ್ದು 52,000 ಗಿಡ ರೀತಿ ನೆಡ್ತಿತ್ತು. ಈ ವರ್ಷ 2 ಲಕ್ಷ ಇನ್ಕ್ಲೂಡಿಂಗ್ ಪ್ರೈವೇಟ್ ಸ್ಕೂಲ್ಸ್, ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸ್ಕೂಲ್ಸ್, ಕಾಂಪೌಂಡ್ ಒಳಗಾರ ಹಾಕಲಿ, ರೋಡ್ಗಳಲ್ಲಾರು ಹಾಕಲಿ, ರೋಡಲ್ಲಿ ಎಲ್ಲೆಲ್ಲಿ ಹೊಸ ಲೇಔಟ್ ಇದೆ ಅಲ್ಲೂ ಕೂಡ ತೆಗೆದುಕೊಳ್ಬೇಕು ಅಂತೇಳಿ ನಾವು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಅಗ್ರಿಮೆಂಟ್ ಮಾಡ್ತೇವೆ. ಇದು ನಮ್ಮ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ನೇಚರು. ಎರಡನೇದು ಬೇರೆ ಬೇರೆ ಎಲ್ಲೆಲ್ಲಿ ಇನ್ನು ಕೆಲವು ವಿಚಾರ ಇದೆ, ನಾನು ಅದನ್ನು ಅಲ್ಲಿ ನಿಮಗೆ ಪ್ರೋಗ್ರಾಮ್ ಅಲ್ಲಿ ಹೇಳ್ತೀನಿ. ಸರ್, ಯಡಿಯೂರಪ್ಪ ವಿರುದ್ಧದ ಕಾನೂನು ಪ್ರಕ್ರಿಯೆಗಳನ್ನು BJP ಇದು ದ್ವೇಷ ರಾಜಕಾರಣ ಅಂತೇಳಿ ಟೀಕೆ ಮಾಡ್ತಾ ಇದೆ. ನೋಡಪ್ಪ, ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಜಾಸ್ತಿ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೂ ದ್ವೇಷ ಮಾಡಲಿಕ್ಕೆ ಹೋಗುವುದಿಲ್ಲ. ದ್ವೇಷದ ರಾಜಕಾರಣದ ಬಗ್ಗೆ ನಾನೇನಾದ್ರು ಮಾತಾಡಕ್ಕೆ ಹೋದರೆ ಅದನ್ನೆಲ್ಲೆಲ್ಲೋ ಹೋಗ್ತದೆ. ನಾನು ಮಾತಾಡೋದಕ್ಕೋಸ್ಕರ ನಮ್ಗೆ ಯಾರ ಬಗ್ಗೆನೂ ದ್ವೇಷ ಮಾಡೋಕ್ಕೆ ನನಗೆ ಪಾಪ ಯಾರಿಗೇ ಆಗಲಿ ನನಗೂ ಅಯ್ಯೋ ಅನಿಸ್ತದೆ. ಯಾಕೆ ನಾವೆಲ್ಲ ಇದಕ್ಕೆಲ್ಲ ಅನುಭವಿಸಿರೋ ನಾವು, ನಮಗೆ ಗೊತ್ತು ಇದು ನೋವು ಏನಿದೆ. ರಾಹುಲ್ ಗಾಂಧಿಯವ್ರ ಹೆಸರನ್ನು ಪ್ರಕರಣದಲ್ಲಿ ಹೇಳ್ತಿರ್ತಾ ಇದ್ದಾರೆ. ಅವರು ಮಾತಾಡ ಅವ್ರ ಕಷ್ಟ ಅವ್ರಿಗೆ. ಅಲ್ಲೆಲ್ಲ ಬಂದರು, ಕೋರ್ಟ್ಗೆ ಹೋದ್ರು, ಕೇಸ್ ಹಾಕಿದ್ರು, ಅವ್ರ ಮೇಲೆ ಕೇಸ್ ಹಾಕಿದ್ದು ಯಾವ ರಾಜಕಾರಣ? BJPಯವ್ರಿಗೂ ಇದು ಅಡ್ವರ್ಟೈಸ್ಮೆಂಟು. ರಾಹುಲ್ ಗಾಂಧಿನೇ ದೇಶದ ರಾಜಕಾರಣ ಮಾಡ್ತಾರೋ BJPಯವ್ರು? ಏನು ಅವರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ACC ಅಧ್ಯಕ್ಷರ, KPCC ಅಧ್ಯಕ್ಷರ, ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲಿಲ್ಲ. ನಾನು ಅಡ್ವರ್ಟೈಸ್ಮೆಂಟು ನಮ್ಮ KPCಯಿಂದ ಕೊಟ್ಟಿದ್ದು ಏನು ಎತ್ನಾಳು ಹಾಕಿದ್ದಾನೆ ಮತ್ತು ಪೇಪರ್ಲ್ಲಿ ಏನು ಬಂದಿದೆ ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ನಮ್ಮ ಮೇಲೆ ಕೇಸ್ ಹಾಕಿ ನಾವು ಕೊಟ್ಬಿಟ್ಟಿಲ್ವಾ? ಅದನ್ನೇನು ಕರೀತಾರೆ? ಏನಾಗಿತ್ತು ವಿಜೇಂದ್ರಿಗೆ? ಏನು ಕಾಮನ್ ಸೆನ್ಸ್ ಇರಲಿಲ್ವಾ ಕೇಸ್ ಹಾಕ್ಸೋಕ್ಕೆ? ಅವ್ರ್ಯಾರು MLC ಕೇಳಿ, ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೇಳಿ, ಎಲ್ಲ ಕೇಸ್ ಹಾಕ್ಸಿ ಬಂದು ಕೂತ್ಕೊಂಡಿದ್ದೆ ಕೂತ್ಕೊಂಡಿದ್ದೆ ಆಗೇನಾಯಿತು? ಆದರೆ ನಾವಂತ ನೀಚಿ ರಾಜಕಾರಣ ನಾವು ಮಾಡೋದಿಲ್ಲ. ನಿನ್ನೆ ಒಕ್ಕಲಿಗ ನಾಯಕರಾದ ಸಭೆ ಕರೆದಿದ್ರಿ ಸರ್? ಹೌದು, ನಾವು ನಮ್ಮ ಸಮಾಜ, ನಾವು ಏನೇ ಹೇಳೋದು ಕೂಡ ನಾನು ನಮ್ಮ ಸಮಾಜದಲ್ಲಿ ಯಾಕೆ ಈ ರೀತಿ ವೋಟಿಂಗ್ ಆಗಿದೆ ದೊಡ್ಡ ಚರ್ಚೆ ಬಂತು. ಬಟ್ ನನಗೆ ಸೋತಿದ್ದೀವಿ, ಸೋಲ್ ಒಪ್ಕೊಳ್ತೀವಿ. ಬಟ್ ಇದೇನು ರಾಜಕಾರಣದಲ್ಲಿ ಇವೆಲ್ಲ ನಡೆದೀಗ ಚರುರಾಯಸ್ವಾಮಿ, ಬಾಲಕೃಷ್ಣ, ನಮ್ಮ ಶ್ರೀರಂಗಪಟ್ಟ ಅವರೆಲ್ಲ 57,000 ಸೋತಿದ್ರು. ಈಗ ತಿರುಗಾ ಅವರೆಲ್ಲ ವಾಪಸ್ಸು ಗೆದ್ದರು. ಹಂಗೆ ಇವೆಲ್ಲ ಪರ್ಮನೆಂಟ್ ಏನಿಲ್ಲ, ಅವೆಲ್ಲ ಸೋಲು ಗೆಲು ಇದ್ದೇ ಇರ್ತದೆ. 6 ತಿಂಗಳಿಗೆ ಎಲ್ಲ ಚೇಂಜ್ ಆಗ್ತದೆ, ಜನರ ಭಾವನೆ ಚೇಂಜ್ ಆಗ್ತದೆ, ಕೆಲಸ ಕಾರ್ಯಗಳು ಚೇಂಜ್ ಆಗ್ತದೆ, ಇವೆಲ್ಲ ಏನು ಪರ್ಮನೆಂಟ್ ಇದೆ. ನಾವು ಹಿಂದೆ ಬರೀ ಒಂದೇ ಸೀಟ್ ಗೆದ್ದಿದ್ರು ಸುರೇಶ್, ಈಗ 9 ಸೀಟ್ ಗೆದ್ದಿದ್ದಾರೆ, ಇನ್ನು 4-5 ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆವು. ಸೊ ಅದರಿಂದ ನಮ್ಮ ಕಾರ್ಯಕರ್ತರಿಗೇನು ಚಿಂತೆ ಮಾಡೋದು ಬೇಡ. ಐ ಆಮ್ ಟೆಲಿಂಗ್ ಯು, ನನಗೆ ನಂಬಿಕೆ ಇದೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರನ ವಾಪಸ್ ತರ್ತೀನಿ. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ನಾವೆಲ್ಲ ಸೇರಿ ಒಟ್ಟಿಗೆ, ನಾನು, ಸಿದ್ದರಾಮಯ್ಯನವರು ಮತ್ತು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರು ಬೆಳಗ್ಗೆ ಸಾಯಂಕಾಲ ದುಡಿದು ಈ ಸರ್ಕಾರ ಬರ್ತದೆ. ಯಾರು ಒತ್ತಡನೂ ಇಲ್ಲ, ಏನಿಲ್ಲ. ನಾನು ವಿಚಾರಿಸ್ದೆ ಪೊಲೀಸವರು ಬೆಳಗ್ಗೆ ಸಾಯಂಕಾಲ 13 ಜನ ಆರೋಪಿಗಳಿದ್ದಾರಂತೆ. ಬೆಳಗ್ಗೆ ಸಾಯಂಕಾಲ ನೀವು TVಯವರು ಕ್ಯಾಮ್ರಾ ಹಾಕೊಂಡು ಇಟ್ಕೊಂಡು ಕೂತಿದ್ದೀರಾ, ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಬೇಕು. ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರತು ನಾವು ಪೊಲೀಸವ್ರಿಗೆ, ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ, ಯಾರು ಇನ್ವಾಲ್ವ್ ಆಗಿಲ್ಲ, ನಾವು ಯಾರು ರೆಕಮೆಂಡ್ ಮಾಡ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.